ಒಂದು ಒಳ್ಳೆ ಗುಡ್ ನ್ಯೂಸ್ ಅನ್ನ ಈಗ ನೀಡಿದ್ದಾರೆ ಕಿರುತೆರೆಯ ನಟಿ ಮತ್ತು ಸಿನಿಮಾ ನಟಿ. ಇವರು ಬೇರೆ ಯಾರು ಅಲ್ಲ, ನಯನಾ ಪುಟ್ಟಸ್ವಾಮಿ. ಅನೇಕ ಸಿನಿಮಾಗಳಲ್ಲಿ ಇವರನ್ನ ನೀವು ನೋಡಿರ್ತೀರಾ. ಹೀರೋಯಿನ್ ಫ್ರೆಂಡ್ ಪಾತ್ರದಲ್ಲಿ ಅನೇಕ ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ. ರಾಧಿಕಾ ಪಂಡಿತ್ ಅವರ ಫ್ರೆಂಡ್ ಕ್ಯಾರೆಕ್ಟರ್ನಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಹೌದು, ಯಾವುದು ಅಂದ್ರೆ ಅಲಮಾರಿ ಎಂಬ ಸಿನಿಮಾದಲ್ಲಿ ಲೂಸ್ ಮಾದ ಯೋಗಿ ಅವರು ಹೀರೋ ಆಗಿದ್ರೆ ರಾಧಿಕಾ ಪಂಡಿತ್ ಅವರು ಹೀರೋಯಿನ್ ಆಗಿದ್ರು. ಅದರಲ್ಲಿ ಹೀರೋಯಿನ್ ಫ್ರೆಂಡ್ ಆಗಿ ನಟಿಸಿದ್ದಾರೆ ನಯನಾ ಪುಟ್ಟಸ್ವಾಮಿ. ಜೊತೆಗೆ ವಿನಯ್ ರಾಜ್ಕುಮಾರ್ ಅವರ ಮೊದಲ ಸಿನಿಮಾದಲ್ಲೂ ಕೂಡ ಸ್ನೇಹಿತೆಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ನಯನಾ ಪುಟ್ಟಸ್ವಾಮಿ. ಹೀಗೆ ಅನೇಕ ಸಿನಿಮಾದಲ್ಲಿ ಪಾತ್ರಗಳನ್ನು ನಟಿಸಿದ್ದಾರೆ. ಇದೀಗ ಇವರು ತಾಯಿಯಾಗಿದ್ದಾರೆ. ಸದ್ಯ ಇವರು ಮದುವೆಯ ಬಳಿಕ ಫಾರಿನಲ್ಲಿ ಹೋಗಿ ಸೆಟ್ಲ್ ಆಗಿದ್ದಾರೆ. ಮುದ್ದಾದ ಗಂಡು ಮಗುವಿನ ತಾಯಿಯಾಗಿದ್ದರೆ ನಯನಾ ಪುಟ್ಟಸ್ವಾಮಿ. ತಾಯಿತನವನ್ನ ಸೂಪರ್ ಆಗಿ ಎಂಜಾಯ್ ಮಾಡ್ತಿದ್ದಾರೆ. ಈಗಾಗಲೇ ಮಗನಿಗೆ ಹೆಸರನ್ನು ಕೂಡ ಹಿಟ್ ಆಗಿದೆ, ತನುಷ್ ಕೃಷ್ಣ ಅಂತ ನಾಮಕರಣವನ್ನು ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ಇನ್ನ ಮಗುವಿನ ಫೋಟೋ ರಿವೀಲ್ ಮಾಡಿಲ್ಲ, ಮಗನ ಕೈ ಮತ್ತು ಕಾಲುಗಳ ಫೋಟೋವನ್ನ ರಿವೀಲ್ ಮಾಡಿದ್ದಾರೆ. ಇಬ್ಬರು ಕೂಡ ಆರೋಗ್ಯವಾಗಿದ್ದಾರೆ, ತುಂಬಾ ಚೆನ್ನಾಗಿ ಜೀವನವನ್ನು ಸಾಗಿಸುತ್ತಿದ್ದಾರೆ. ಮಗ ಹುಟ್ಟಿರೋದಕ್ಕೆ ತುಂಬಾ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಅಭಿಮಾನಿಗಳಿಗೂ ಕೂಡ ಧನ್ಯವಾದ ತಿಳಿಸಿದ್ದಾರೆ, ಇಷ್ಟೊಂದು ಪ್ರೀತಿಯನ್ನು ಇಟ್ಕೊಂಡಿದ್ದೀರಾ ಅಂತ. ಇವರ ಅಪರೂಪದ ಕ್ಷಣಗಳನ್ನ ನೀವು ಇಲ್ಲಿ ಗಮನಿಸಬಹುದು. ಹಲವು ವರ್ಷಗಳ ಹಿಂದೆ ನಯನಾ ಪುಟ್ಟಸ್ವಾಮಿ ಅವರು ಮದುವೆ ಆಗಿದ್ರು. ಇವರ ಅಪರೂಪದ ಕ್ಷಣಗಳನ್ನ ನೀವು ಇಲ್ಲಿ ಗಮನಿಸಬಹುದು. ಅದ್ಭುತವಾಗಿ ಫಾರಿನ್ ಅಲ್ಲಿ ಎಂಜಾಯ್ ಮಾಡುತ್ತಿದ್ದಾರೆ.